ಬೆಂಗಳೂರಲ್ಲಿ ಯುವತಿ ಮೇಲೆ ಆಸಿಡ್ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಯುವತಿಗೆ ಚಿಕಿತ್ಸೆ ಮುಂದುವರೆದಿದೆ. ಆಸಿಡ್ ಸಂತ್ರಸ್ತೆ ಆರೋಗ್ಯದಲ್ಲಿ ಅಲ್ಪ ಚೇತರಿಕೆ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ ಆ ಹುಡುಗಿ ಬೇಗ ಚೇತರಿಕೆ ಕಾಣಲಿ ಅಂತ. ಈಗ ಅಲ್ಪ ಚೇತರಿಕೆ ಕಾಣ್ತಾ ಇರುವಂಥದ್ದು ಆಸಿಡ್ ದಾಳಿಗೆ ಒಳಗಾಗಿದ್ದಂಥ ಯುವತಿ. ರಾತ್ರಿ ಕುಟುಂಬಸ್ಥರ ಜೊತೆ ಮಾತನಾಡಿದ್ದಾಳೆ ಯುವತಿ. ಆಸಿಡ್ ಬಿದ್ದಂಥ ಜಾಗದಲ್ಲಿ ಕಾಣಿಸಿಕೊಂಡಿದೆ ಕಪ್ಪು ಊತ. MICU ವಾರ್ಡ್ನಲ್ಲಿ ಯುವತಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಹೀನ ಕೃತ್ಯಕ್ಕೆ ಪ್ರಬಲ ಆಸಿಡನ್ನು ಬಳಸಿದ್ದ ಈ ಪಾಪಿ ನಾಗೇಶ ಹೈಡ್ರೋಕ್ಲೋರಿಕ್ ಆಸಿಡನ್ನು ಬಳಸಿ ಕೃತ್ಯವನ್ನು ನಡೆಸಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ದಾಳಿಗೆ ಬಳಸಿದಂಥ ಆಸಿಡ್ FSLಗೆ ಕಳಿಸಲಾಗಿದೆ. ಖಾಸಗಿ ಲ್ಯಾಬ್ಗೂ ಕೂಡ ರವಾನೆ ಮಾಡಲಾಗಿರುವಂಥದ್ದು. ಯಾವ ಆಸಿಡ್ ಇದು, ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ FSLಗೆ ಕಳಿಸಲಾಗಿದೆ. ಇದು ಗಾರ್ಮೆಂಟ್ಸ್ನಲ್ಲಿ ಬಟ್ಟೆಯನ್ನು ತೊಳಿಲಿಕ್ಕೆ ಬಳಸುವಂಥ ಆಸಿಡ್ ಅಂತ ಹೇಳಲಾಗ್ತದೆ. ಇವೊಂದು ಬೇರೆ ಗಾರ್ಮೆಂಟ್ಸ್ ಇತ್ತು ಈ ಪಾಪಿ ನಾಗೇಶನಂತೂ. ಈ ಗಾರ್ಮೆಂಟ್ ಕೂಡ ಇತ್ತು, ಅವ್ರ ಅಣ್ಣಂದು ಇತ್ತು, ಇವಂದು ಇತ್ತು. ದಾಳಿ ಬಳಿಕ ವಕೀಲರನ್ನ ಕೂಡ ಸಂಪರ್ಕ ಮಾಡಿದ್ದ ಈ ನಾಗೇಶ. ಆದರೆ ಕೇಸನ್ನ ತೆಗೆದುಕೊಳ್ಳಿಕ್ಕೆ ವಕೀಲರು ಹಿಂದೇಟನ್ನು ಹಾಕಿದರು. ಇದೇ ಕಾರಣಕ್ಕೆ ತಲೆಮರೆಸಿಕೊಂಡಿದ್ದಾನೆ ಈ ನಾಗೇಶ. ನಾಗೇಶನಿಗಾಗಿ ಪ್ರತ್ಯೇಕ ತಂಡವನ್ನು ರಚಿಸಿ ಪೊಲೀಸರು ಹುಡುಕಾಟವನ್ನು ಮಾಡ್ತಿದ್ದಾರೆ.